ಯಾರ್ಯಾರಿಗೆ ಅಸಮಾಧಾನ ಆಗಿದೆ ಅದನ್ನು ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಸೊ ಅದನ್ನು ಅವರು ಮುಂದುವರಿಸ್ತಾರೋ ಇಲ್ಲ ಅದು ಕಾದು ನೋಡಬೇಕಾಗಿದೆ. ಆದರೆ ನನ್ನ ಮನವಿ ಸರ್ಕಾರಕ್ಕೆ, ತಿರುಪೇನೇ ಬಂದಿದ್ದು ಕೂಡ ಹೆಚ್ಚಿನ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ. ಕಳೆದ 2 ವರ್ಷದಲ್ಲಿ ಕರೋನಾದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿಲ್ಲ, ಯಾವುದೇ ರೀತಿಯಾದಂಥ ಕಾನ್ಸೆಪ್ಟ್ಸ್ ಇರಲಾರ್ದೆ, ಅವರಿಗೆ ಅರಿವಿರಲಾರ್ದೆ ವಿದ್ಯೆಗಳ ಬಗ್ಗೆ, ಅವ್ರ ಸಿಲೆಬಸ್ ಬಗ್ಗೆ ಹಾಗೆ ಪ್ರಮೋಷನನ್ನು ಮಾಡಿದ್ದೀವಿ. ಈಗ ನಮ್ಮ ಜವಾಬ್ದಾರಿ ಏನು ಸರ್ಕಾರದ್ದು, ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಈ ಬ್ರಿಡ್ಜ್ ಕ್ಲಾಸಸ್ ಕೊಡಿಸೋದು, ಅವರಿಗೆ ಕಾನ್ಸೆಪ್ಟ್ಸ್ಗಳು ಅರ್ಥ ಮಾಡಿಸೋದು, ಮತ್ತು ಅವರಿಗೆ ಸೂಕ್ತವಾದಂಥ ವಿದ್ಯಾಭ್ಯಾಸ ಕೊಡೋದು ಸರ್ಕಾರ ಜವಾಬ್ದಾರಿ ಮತ್ತು ಆದ್ಯತೆ ಆಗಿರಬೇಕು. ಹೊರತು ಇವಾಗ ಇದು ಹಿಜಾಬ್ ಇರ್ಬೋದು, ಕೇಸರಿ ಶಾಲ್ ಇರ್ಬೋದು, ವಿವಾದವನ್ನು ಈಗೇನು ತ್ರಿಸದಸ್ಯ ಪೀಠ ಕೊಟ್ಟಿದ್ದಾರೆ, ನಾವು ಹೈಕೋರ್ಟ್ ಆದೇಶನ ಪಾಲನೆ ಮಾಡೋಣ. ಬಟ್ ರಿಲಿಜಿಯಸ್ ಸಿಂಬಲ್ಸ್ ಇರ್ಬೋದು ಅಥವಾ ರಿಲಿಜಿಯಸ್ ಪ್ರಾಕ್ಟೀಸಸ್ ಏನು ಇದೆ ಅದನ್ನು ಹಿಂದೆ ಯಾವ ರೀತಿ ಪಾಲನೆ ಮಾಡ್ಕೊಂಡು ಬಂದಿದೆ ಅದನ್ನು ಬೇಕಾದರೆ ಸರ್ಕಾರ ಗಮನಕ್ಕೆ ತಗೊಂಡು ಯಥಾವತ್ತಾಗಿ ಮೇಂಟೈನ್ ಮಾಡಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ವಿಚಾರ ಮಾಡಲಿ. ಆದರೆ ಇವಾಗ ಸದ್ಯಕ್ಕೆ ಎಕ್ಸಾಮ್ಸ್ಗಳಿವೆ, ಅದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೋತೇನೆ.